ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರೇ ವೈರಿಗಳಾಗಿ ಸೋಲಿಸುತ್ತಾರೆ ಅದು ಸ್ವತಃ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಟು ಸತ್ಯ ಗೊತ್ತಾಗಿದೆ ಇನ್ನು ಕೋಟಗೆರೆ ಕ್ಷೇತ್ರದಲ್ಲಿ 2023 ಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯೇ ಗೆಲ್ತಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷ 130 ಸೀಟು ಬರುವುದು ಗ್ಯಾರಂಟಿ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊರಟಗೆರೆಯಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಜನಸಂಕಲ್ಪ ಯಾತ್ರೆಯ ಸಾರ್ಥಕ ಸೇವೆ ಯುವ ಸಬಲೀಕರಣ ವೇದಿಕೆಯ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶದ 20 ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷವು ಕೇವಲ 2 ರಾಜ್ಯದಲ್ಲಿ ಅಧಿಕಾರದಲ್ಲಿದೆ 2023 ಕ್ಕೆ ಅದು ಕಳೆದುಕೊಂಡು ಕಾಂಗ್ರೆಸ್ ಪಕ್ಷ ಮುಕ್ತ ರಾಷ್ಟ್ರ ಆಗಲಿದೆ 2023 ಕ್ಕೆ ಜನಸಂಕಲ್ಪ ಯಾತ್ರೆಯು ವಿಜಯ ಸಂಕಲ್ಪ ಯಾತ್ರೆ ಆಗುವ ಭರವಸೆ ನನಗಿದೆ ಎಂದು ಹೇಳಿದರು ಆದ್ರಿಂದ ಬಂಧುಗಳೇ ತುಮಕೂರು ಜಿಲ್ಲೆ ಒಂದು ಅಭಿವೃದ್ಧಿ ಪರವಾಗಿರುವಂತ ಜಿಲ್ಲೆ ಬರುವಂತ ಈ ದಿನಗಳಲ್ಲಿ ಬೆಂಗಳೂರು ನಂತರ ಮಹತ್ವ ಪಡೆಯುವಂತ ಜಿಲ್ಲೆ ಇಲ್ಲಿ ದೊಡ್ಡ ಉದ್ಯಮಗಳು ಬರ್ತಾ ಇದ್ದಾವೆ 1000 ಎಕರೆಯಲ್ಲಿ ಇಲ್ಲಿ ಟೌನ್ಶಿಪ್ ಅನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಮಾಡ್ತಾ ಇದ್ದೇವೆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಮಾಡಿದ್ದೇವೆ ಬರುವಂತ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಉದ್ಯಮಗಳು ಇಲ್ಲಿ ಬರ್ತವೆ ಯುವಕರ ಕೈಗೆ ಕೆಲಸ ಸಿಗುತ್ತದೆ ಅಭಿವೃದ್ಧಿ ಆಗುತ್ತದೆ ಇಂತ ಒಂದು ಕನಸನ್ನ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ ಆ ಅಭಿವೃದ್ಧಿಯಲ್ಲಿ ಕೊರಟಗೆರೆಯ ಪಾಲಿರಬೇಕು ಅಂತಂದ್ರೆ ನಾವು ಮನೆ ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನ ಗೆದ್ದು ಭಾರತೀಯ ಜನತಾ ಪಕ್ಷವನ್ನ ಆಯ್ಕೆ ಮಾಡುವಂತ ಕೆಲಸವನ್ನು ತಾವು ಮಾಡಿ ಕಾಂಗ್ರೆಸ್ ಸೋಸೋದನ ಚಿಂತೆ ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ ಸೋಲಿಸ್ತಾರೆ ಸತ್ಯ ಅವರಿಗೂ ಗೊತ್ತಿದೆ ಪರಮೇಶ್ವರ ಕೂಡ ಗೊತ್ತಾಗಿದೆ ಖಂಡಿತ ಗೊತ್ತಾಗಿದೆ ಎರಡನೇ ಮಾತೇ ಇಲ್ಲ ಆದ್ರಿಂದ ಅವರು ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ ನೋಡ್ಕೊಳ್ಳೋಕೆ ಸಮಯ ಹೋಗ್ತಿದೆ ನಾವು ಜನರ ಬಳಿಗೆ ಹೋಗಿ ಕರ್ನಾಟಕ ಸರ್ಕಾರದ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾತನಾಡಿ 75 ವರ್ಷದಿಂದ ಕಾಂಗ್ರೆಸ್ ಪಕ್ಷವು ದಲಿತರನ್ನು ಭಿಕ್ಷುಕರನ್ನಾಗಿ ಮಾಡಿದೆ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಸತ್ತಾಗ ದೆಹಲಿಯಲ್ಲಿ ಒಂದು ಅಡಿ ಜಾಗವನ್ನು ನೀಡದೆ ಅವಮಾನ ಮಾಡಿದೆ ಎಂದರು ಇವತ್ತು ಯಾಕೆ ಬಿಜೆಪಿ ಅನ್ನು ಹೆಸರಿಸುತ್ತಾರೆ ಕೋಟಗೆರೆ ನಮ್ಮ ಸಂಘಟನೆ ಶಿಥಿಲಾಗಿತ್ತಂತ ಒಂದು ತಾಲೂಕು ಇದೆ ಸ್ಕೂಲ್ ಪಕ್ಕದ ಹೆಸರು ಯಾವಾಗಲೂ ಕೂಡ ಬಿಜೆಪಿ ಗೆದ್ದೇ ಇಲ್ಲ ಇಲ್ಲಿ ಇವತ್ತು ಈ ದೃಶ್ಯವನ್ನು ನೋಡಿದಾಗ ಈ ಸಾರಿ ಬಿಜೆಪಿ ಎದುರು ಯಾವುದೇ ಅಭ್ಯರ್ಥಿ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ ನೀವೆಲ್ಲ ಸುಮ್ಮ ಸುಮ್ಮನೆ ಬರಲಿಲ್ಲ ಒಂದು ಪ್ರೀತಿಯಿಂದ ಬಿಜೆಪಿಯ ವಿಶ್ವಾಸದಿಂದ ಈ ದೇಶ ಪರಿವರ್ತನೆ ಆಗಬೇಕು ಈ ರಾಜ್ಯ ಪರಿವರ್ತನೆ ಆಗಬೇಕು ಬಿಜೆಪಿಯ ಕೈಯಲ್ಲಿ ಅಧಿಕಾರ ಕೊಟ್ಟಾಗ ಈ ಪವಾಡ ಇಲ್ಲಿ ಇಷ್ಟೆಲ್ಲ ಆಗಿ ತೋರಿಸಿದೆ ಮತ್ತು ಆಗಬೇಕು ಅನ್ನುವಂಥ ಭಾವನೆಯಿಂದ ಬಂದಿದ್ದೀನಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಪರಿವರ್ತನೆ ಆಗ್ತಾ ಇದೆ ಅನೇಕ ಹೊಸಬರು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಸೇರ್ತಾ ಇದ್ದಾರೆ ನಮ್ಮ ಇಲ್ಲಿದ್ದಾರೆ ಮುದ್ದೊಮ್ಮೆಗಳು ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಅನಿಲ್ ಕುಮಾರ್ ಮಾತನಾಡಿ ಶಾಸಕರ ನಿರ್ಲಕ್ಷ್ಯದಿಂದ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯೂ ಕುಂಠಿತವಾಗಿದೆ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಸಿಎಂ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ 2023 ಕ್ಕೆ ಬಿಜೆಪಿ ಪಕ್ಷವು ಕೊರಟಗೆರೆ ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸಲಿದೆ ಎಂದರು ಬಂದು ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ಪ್ರತಿನಿಧಿಗಳು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲದೆ ಇರೋದ್ರ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಸೇರಿದಂತೆ ಇತರರು ಇದ್ದರು ಎನ್ ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ